ಕಟ್ಟೆ ಸತ್ಯನಾರಾಯಣ ಅವರು ಬೆಂಗಳೂರಿನ ಮೇಯರ್ ಆಗಿದ್ದಂಥ ಕಾಲಘಟ್ಟದಲ್ಲಿ ಇಲ್ಲಿ ಫುಟ್ಪಾತ್ ಅನ್ನು ಕೂಡ ಒತ್ತುವರಿ ಮಾಡಿಕೊಂಡಿತ್ತು, ಯಾವುದು ಮಂತ್ರಿ ಮಾಲ್. ಆಗ ಅದನ್ನು ಒಡೆದು ಹಾಕಿ ಹಿಂದಕ್ಕೆ ಹೋಗುವಂತೆ ಮಾಡಿ ಫುಟ್ಪಾತ್ ಜಾಗದ ತೆರವು ಕಾರ್ಯವನ್ನು ಮಾಡಲಾಗಿತ್ತು. ಈಗ ಪಕ್ಕದಲ್ಲಿರೋ ಗ್ರೀನ್ ಅಪಾರ್ಟ್ಮೆಂಟ್ಗೆ ಬಂದರೆ ಸರ್ವೆ ಮಾಡಲಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಬಿ ಬಿ ಎಂ ಪಿ ಅಧಿಕಾರಿಗಳಿಗೂ ಅಲ್ಲಿ ಪ್ರವೇಶ ಇಲ್ವಾ ಹೇಗೆ ಅಂತ. ಹೌದು ರಮಾಕಾಂತ್, ಏನು ನಾವು ನೋಡ್ತಾ ಇರುವಂತ ಸತ್ಯ ಅಂತಾನೆ ಹೇಳಬಹುದು. ಮಂತ್ರಿ ಮಾಲ್ ಮತ್ತೆ ಮಂತ್ರಿ ಗ್ರೀನ್ ಅಪಾರ್ಟ್ಮೆಂಟ್ ಏನಿದೆ, ಈ ಮಂತ್ರಿ ಮಾಲ್ ಮತ್ತು ಗ್ರೀನ್ ಅಪಾರ್ಟ್ಮೆಂಟು, ಈ ಜಾಗ ಏನಿರುವಂಥದ್ದು, 13.1 ಎಕರೆ ಜಾಗವನ್ನು ಅವರು ಹರಾಜಿನಲ್ಲಿ ಕೊಂಡ್ಕೊಂಡಿದ್ರು. ಆದರೆ ಈಗ ಗ್ರೀನ್ ಅಪಾರ್ಟ್ಮೆಂಟ್ ಮತ್ತೆ ಮಂತ್ರಿ ಮಾಲ್ ಏನಿದೆ, ಈ ಒಟ್ಟಾರೆ ಜಾಗವನ್ನು ನೋಡಿದ್ರೆ 18 ಎಕರೆಗೆ ಇದು ತಲುಪಿರುವಂಥದ್ದು ಅನ್ನುವಂತಹ ಆರೋಪವನ್ನು ಈಗ ಜೆ ಸಿ ಇರಬಹುದು, ಡಿ ಸಿ ಇರಬಹುದು ಮಾಡ್ತಾ ಇರುವಂಥದ್ದು. 18 ಎಕರೆ ಅಂದರೆ 13.1 ಎಕರೆ ಇದ್ದಂತಹ ಜಾಗ ಈಗ 18 ಎಕರೆಗೆ ಹೇಗೆ ಏರಿಕೆ ಆಯಿತು ಅಂದ್ರೆ, ಇವರು ಸರ್ಕಾರಿ ಜಾಗ ಇರಬಹುದು, ಕೆರೆಯ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ವೆಯನ್ನ ಮಾಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಕೊಟ್ಟಿದ್ರು. ಸೊ ಸರ್ವೆಯನ್ನ ಮಾಡಬೇಕು ಅನ್ನುವಂತಹ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಸರ್ವೆ ಮಾಡೋದಿಕ್ಕೆ ಅಂತ ಮಂತ್ರಿ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಆ ಮಂತ್ರಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಗೇಟ್ ಅಲ್ಲೇ ತಡೆದು ಅಧಿಕಾರಿಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡೋಂತಿಲ್ಲ, ನಮಗೆ ನೋಟಿಸ್ ಕೂಡ ನೀವು ಜಾರಿ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಅಲ್ಲದೆ ನಾವೊಂದು ಸ್ಟೇಯನ್ನು ಕೂಡ ಕೋರ್ಟ್ನಲ್ಲಿ ಹಾಕಿರುವಂಥದ್ದು. ಆ ಸ್ಟೇ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಗ್ರೀನ್ ಅಪಾರ್ಟ್ಮೆಂಟಲ್ಲಿ ಬಂದು ಸರ್ವೆ ಮಾಡೋಗಿಲ್ಲ ಅನ್ನುವಂತಹ ರೀತಿಯ ನಿಟ್ಟಿನಲ್ಲಿ ಅವರು ಗೇಟ್ನಲ್ಲೇ ತಡೆದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನು ಒಳಗಡೆ ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಳಗಡೆ ಬಿಡೋದಿಲ್ಲ ಅಧಿಕಾರಿಗಳನ್ನು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಂದರೆ ಮಂತ್ರಿ ಮಾಲ್ ಏನಿದೆ, ಗ್ರೀನ್ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿರುವಂತಹ ಜಾಗವನ್ನು ಅವರು ಸರ್ವೆಯನ್ನು ಮಾಡಿರುವಂಥದ್ದು, ಅಂದರೆ ಬೇರೆ ಮಾದರಿಯಲ್ಲಿ ಅವರು ಸರ್ವೆಯನ್ನು ಮಾಡಿರುವಂಥದ್ದು. ಅಲ್ಲದೆ ಈಗ ಅಧಿಕಾರಿಗಳು ಈಗ ಆಲ್ರೆಡಿ ನೋಟಿಸನ್ನು ಜಾರಿ ಮಾಡಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಕೂಡ ಅಣಿಸಿದ್ದಾರೆ, ಮಹಜರು ಮಾಡಿ ಕೂಡ ಬಂದಿರುವಂಥದ್ದು. ಈ ಮಹಜರು ಮಾಡಿದ ನಂತರ 7 ದಿನಗಳ ಟೈಮನ್ನ ಈಗ ಆಲ್ರೆಡಿ ಬಿ ಬಿ ಎಂ ಪಿ ಅಪಾರ್ಟ್ಮೆಂಟ್ಗಳ ನಿವಾಸಿಗಳಿಗೆ ಕೊಟ್ಟಿರುವಂಥದ್ದು. 7 ದಿನದ ನಂತರ ಇವರು ಒಳಗಡೆ ಹೋಗ್ತಾರೆ, ಅಧಿಕಾರಿಗಳು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆಯ ನಂತರ ಎಷ್ಟು ಜಾಗವನ್ನು ಅಪಾರ್ಟ್ಮೆಂಟ್ನವರು ಇರಬಹುದು, ಗ್ರೀನ್ ಮಂತ್ರಿ ಮಾಲ್ನ ಜಾಗ ಇರಬಹುದು, ಎಷ್ಟು ಜಾಗವನ್ನು ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸೊ ಅಷ್ಟು ಜಾಗವನ್ನು ಕೂಡ ಅವರು ಏನು ಆ ಜಾಗದಲ್ಲಿ ಅಪಾರ್ಟ್ಮೆಂಟ್ನಿರ್ಬೋದು, ಮಂತ್ರಿ ಮಾಲ್ನಿರಬಹುದು ಕಟ್ಟಿಸಿದ್ದಾರೆ. ಆ ಜಾಗವನ್ನು ಅವರು ಡೆಮೊಲಿಷ್ ಮಾಡಿ ಅವರ ವಶಕ್ಕೆ ಪಡಿತಾರೆ ರಮಾಕಾಂತ್. ಥ್ಯಾಂಕ್ ಯು ವಿದ್ಯಾ.